ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ ಗಳತ್ಕ ಅಭ್ಯರ್ಥಿಗಳಾದ ಮೂರನೇ ಅಧಿಕೃತ ಉಮೇದ್ವಾರ್ ಧೀರಜ್ ಮನೋಹರ್ ವಡ್ಡರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಎಲ್ರಿಗೂ ನಮಸ್ಕಾರಗಳು. ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಈಗ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆ 2020ರ ಗದ್ಗ ಗ್ರಾಮದ ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ನ ಮೂರನೇ ವಾರ್ಡಿನ ಅಧಿಕೃತ ಅಭ್ಯರ್ಥಿಯಾದ ನಾನು ಧೀರಜ್ ಮನೋಹರ್ ವಡ್ಡರ್. ನನ್ನ ಚಿಹ್ನೆ ಹೊಲಿಗೆ ಯಂತ್ರ ಹಾಗೂ ಸಿಲಾಯಿ ಮಷಿನ್ ಕೂಡ ಅನ್ಬೋದು ಅದಾಗಿರುತ್ತದೆ. ಈಗ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿರುವ ಒಂದು ಉದ್ದೇಶ ಏನಂದರೆ ಗ್ರಾಮದ ಒಂದು ಸರ್ವಾಂಗೀಣ ಡೆವಲಪ್ಮೆಂಟ್ ಹಾಗೂ ಅದರ ಜೊತೆ ಗ್ರಾಮದಲ್ಲಿ ಒಂದು ಪಾರದರ್ಶಕತೆ ಅದನ್ನು ತರಬೇಕು ಅನ್ನೋದು ಅನ್ನೋದು ಉದ್ದೇಶ. ಯಾಕಪ್ಪ ಅಂದ್ರೆ ಈಗ ನಮ್ಮ ತಂದೆ ಹಾಗೂ ನಮ್ಮ ಅಜ್ಜ ಅವರು ಸಮಾಜ ಸೇವೆಯನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಅವರ ಹಾದಿಯಲ್ಲಿಯೂ ಕೂಡ ನಾನು ನಡೆದಿದ್ದೇನೆ. ಅವರು ನಡೆದ ಹಾದಿ ಅಂದರೆ ಅವ್ರ ಜೊತೆಗೆ ನಾನು ಈಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಯಾಕಂದರೆ ಈಗ ಬರುವ ಭೀಮಾಪುರ ವಾಡಿದಲ್ಲಿರುವ ಮರಾಠಿ ಈ ಹೈಸ್ಕೂಲ್ನ ಒಂದು ಅರ್ಧ ಕಂಪ್ಲೀಟ್ ಆಗಿರುವ ಒಂದು ಕಂಪೌಂಡ್ ವಾಲನ್ನು ನಾನು ಪೂರ್ಣಗೊಳಿಸಿಕೊಟ್ಟು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಅದೇ ರೀತಿ ಹಾಗೂ ಗದ್ಗ ಗ್ರಾಮದ ನಮ್ಮದು ಆರೋಗ್ಯ ಕೇಂದ್ರದ ಅವರಿಗೆ ನಾನು ಹೋಗಿ ಸಂಪರ್ಕಿಸಿದಾಗ ನಾನು ಹುಟ್ಟಹಬ್ಬದ ದಿನ ಅವರು ಒಂದು ತಮ್ಮ ತೊಂದರೆಗಳನ್ನು ನನ್ನ ಮುಂದಿಟ್ಟರು. ನಮಗೆ ಒಂದು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಇಲ್ಲ, ಅಂದರೆ ಬೋರ್ ಇದೆ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕೆ ನಮಗೊಂದು ವ್ಯವಸ್ಥೆ ಇಲ್ಲ ಅಂತ ಅವ್ರನ್ನ ಹೇಳಿಕೊಟ್ಟಾಗ ನಾನು ಅವರಿಗೆ ಒಂದು ನೀರಿನ ಟ್ಯಾಂಕಿ ಒಂದು ಅನುಷ್ಠಾನ ಮಾಡಿಕೊಟ್ಟಿದ್ದೀನಿ. ಅದು ಸ್ವಲ್ಪ ಇಲೆಕ್ಷನ್ ಆಗೋ ನನ್ನ ಮದುವೆ ಇದ್ದ ಕಾರಣ ಅದನ್ನು ನಾನು ಕಂಪ್ಲೀಟ್ ಆಗಿ ಏನೋ ಚಾಲನೆಯಲ್ಲಿ ತಂದಿಲ್ಲ. ಈಗ ಬರೋ ಈಗ ಸೋಮವಾರ ಮಂಗಳವಾರದಲ್ಲಿ ನಾನು ಅದನ್ನು ಚಾಲನೆ ಮಾಡಿ ಕೊಡ್ತೀನಿ ಅದನ್ನು. ಹಾಗೂ ಇಡೀ ನಮ್ಮ ದೇಶಕ್ಕೆ ಬಂದಿರುವ ಕೊರೋನಾ ಎಂಬ ಮಹಾಮಾರಿಯಲ್ಲಿಯೂ ಕೂಡ ನನಗೆ ಯಾರು ನನ್ನ ತಲೆಗೆ ಬಂತು ಆವಾಗ ನನಗೆ ಅನಿಸಿತು ಏನಪ್ಪ ನಮ್ಮ ಊರಿಗೋಸ್ಕರ ನಾನು ಮಾಡೋಣ ಅಂತ. ಆವಾಗ ಒಂದು 1000 ಮಾಸ್ಕ್ಗಳನ್ನು ಕೂಡ ನಾನು ಗದಗ ಗ್ರಾಮ ಪಂಚಾಯತ್ಗೆ ನಾನು ನೀಡಿದ್ದೆ. ಅದೇ ರೀತಿ ಆಹಾರ ಧಾನ್ಯಗಳನ್ನು ಕೂಡ ನಾನು ಆ ಟೈಮಲ್ಲಿ ಕೊಟ್ಟಿದ್ದೇನೆ. ಈ ಒಂದು ನನ್ನ ಸಾಮಾಜಿಕ ಕಾರ್ಯವನ್ನು ನಾನು ಮಾಡ್ಕೊಂಡೇ ಬಂದೀನಿ. ಇನ್ನೂ ನಮ್ಮ ಗ್ರಾಮಕ್ಕೆ ನನ್ನ ಕೈಯಲ್ಲಿ ಆದಷ್ಟು ಹೆಚ್ಚು ಮಟ್ಟಿಗೆ ಮಾಡೋಣ ಅಂತ ಹೇಳಿ ಈ ಬರುವ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮೂರನೇ ವಾರ್ಡಿನ ಅಭ್ಯರ್ಥಿಯಾಗಿ ಜೈ ಹನುಮಾನ್ ಗ್ರಾಮ ವಿಕಾಸ ಪ್ಯಾನೆಲ್ ಮೂರನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾನು ಧೀರಜ್ ಮನೋಡ್ರ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಇನ್ನೂ ನನ್ನ ಇದನ್ನು ಇನ್ನೊಂದು ಉದ್ದೇಶ ಏನಂದ್ರಪ್ಪ, ಈಗ ಬರುವ ಒಂದು ದಿನಮಾನಗಳಲ್ಲಿ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಇದೊಂದು ಮಾದರಿ ಗ್ರಾಮವನ್ನಾಗಿ ಎಲ್ಲರೂ ಪರಿಗಣಿಸಬೇಕು. ಅನ್ಬೇಕಪ್ಪ ನೋಡಪ್ಪ ಗದ್ಗ ಹೆಂಗಿತ್ತು ಹೆಂಗಾಗಿದೆ ಅಂತ ಎಲ್ಲರೂ ಬಾಯಲ್ಲಿ ಇರಬೇಕು ಅಂತ ನನ್ನೊಂದು ಉದ್ದೇಶ. ಅದರಿಂದಾಗಿ ಇದನ್ನು ನಾನು ನನ್ನ ಆಸೆಯನ್ನು ಪೂರ್ಣಗೊಳಿಸಬೇಕಂದ್ರೆ ನಮ್ಮ ಗ್ರಾಮದ ಎಲ್ಲ ಗುರುಹಿರಿಯರು ಹಾಗೂ ನನ್ನ ಅಕ್ಕ ತಂಗಿಯಂದಿರು ಹಾಗೂ ನನ್ನ ಎಲ್ಲ ಬಂಧು ಮಿತ್ರರು ನನಗೆ ಸಹಕರಿಸಬೇಕು. ಹಾಗೆ ಅದೇ ರೀತಿ ಅವರ ಸಹಕಾರ ಇಲ್ಲದೆ ನನಗೂ ಈಗ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಗದಗ ಗ್ರಾಮ ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನಲನ್ನು ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೂ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ.